ನಮಸ್ಕಾರಗಳು ಬಾಸೋ, ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಮ್ಯಾಮ್. ಆಸ್ ಪ್ರಿಡಿಕ್ಟೆಡ್, ಗುಜರಾತ್ ಟೈಟನ್ಸ್ ಗೆದ್ದಿದೆ. ಕನ್ಸಿಕ್ಯೂಟಿವ್ ಆಗಿ 6 ಪ್ರಿಡಿಕ್ಷನ್ಸ್ ವರ್ಕೌಟ್ ಆಗಿದೆ. ಗುರು ಒಂಥರ ಪ್ರಿಡಿಕ್ಷನ್ ಗುರುಜಿ ಆಗೋಗ್ಬಿಟ್ಟಿದ್ದೀನಿ. ಆ ರೇಂಜಿಗೆ ಸಕ್ಸಸ್ ಆಗ್ತಿದೆ. ಪ್ರಿಡಿಕ್ಷನ್ ಮೇಲೆ ಪ್ರಿಡಿಕ್ಷನ್, ಪ್ರಿಡಿಕ್ಷನ್ ಮೇಲೆ ಪ್ರಿಡಿಕ್ಷನ್, ಯಾವಾಗ ಹೊಗೆ ಹಾಕಿಸ್ಕೊಂತೀವಿ ಅಂತ ಗೊತ್ತಿಲ್ಲ. ಸೊ ಇವಾಗಂತೂ ವಿನ್ನಿಂಗ್ ಸ್ಟ್ರೀಕಲ್ಲಿ ಇದೀವಿ. ಬಂದ್ಬಿಡೋಣ ಇವಾಗ ಮ್ಯಾಟ್ರಿಗೆ. ಮ್ಯಾಚ್ ಹೆಂಗಿತ್ತು ಅಂತ, ಈ ಗುಜರಾತ್ ಟೈಟನ್ಸ್ ಮಗೊಂದು ಆಡಿರೋಂಥ 10 ಮ್ಯಾಚಲ್ಲಿ, ಲಾಸ್ಟ್ 10 ಮ್ಯಾಚಲ್ಲಿ ಅಂದರೆ ಚೇಸ್ ಮಾಡಿದಾಗೆಲ್ಲ 9 ಮ್ಯಾಚ್ನ ಗೆದ್ದಿದ್ದಾರೆ. ಸೊ ಇದನ್ನ ನಾವು ಆಬ್ವಿಯಸ್ಲಿ ಗೊತ್ತಿತ್ತು, ಇವರು ಬೌಲಿಂಗ್ ತೊಗೊಂಡಾಗಲೇ ಇಲ್ಲ ಬಿಡೋಗರು, ಗುಜರಾತ್ ಟೈಟನ್ಸ್ ಆರಾಮಾಗಿ ಗೆದ್ಬಿಡ್ತಾರೆ ಮ್ಯಾಚ್ನ ಅಂತ ಅಂದ್ಕೊಂಡಿದ್ವಿ. ಈ ಗುಜರಾತ್ ಟೈಟನ್ಸ್ ಹೆಂಗೋ ತಮ್ಮ ಒಂಥರ ಬಾಯಿಗೆ ಬರ್ಸ್ಕೊಂತಾರೆ, ಆಮೇಲೆ ಲಾಸ್ಟಿಗೆ ಬಂದ್ಬಿಟ್ಟು ಟಮಾಟಿ ಮೇಲೆ ಆಟ ಆಡ್ಬಿಟ್ಟು ಗೆಲ್ಸ್ಬಿಡ್ತಾರೆ. ಸೊ ಇದಕ್ಕೆ ಒಂಥರ ಫೇಮಸ್ ಇವರು. ಅದೇ ಲಾಸ್ಟ್ ಸೀಸನ್ ಫುಲ್ ಅದಕ್ಕೆ ಫೇಮಸ್ ಆಗಿದ್ದು, ಈ ಸೀಸನ್ ಕೂಡ ಅದಕ್ಕೆ ಫೇಮಸ್ ಆಗ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ ಕೂಡ ಚೇಸ್ ಡೌನ್ ಮಾಡ್ಬಿಟ್ಟು ಗೆದ್ರು, ಈ ಮ್ಯಾಚ್ ಕೂಡ ಚೇಸ್ ಡೌನ್ ಮಾಡ್ಬಿಟ್ಟು ಗೆಲ್ತಾ ಇದ್ದಾರೆ, ಗೆದ್ದಿದ್ದಾರೆ ಇನ್ಫ್ಯಾಕ್ಟು. ಸೊ ಒಂಥರ ಹೆಂಗಿತ್ತು ಅಂದರೆ ಮ್ಯಾಚು ಒಂಥರ ಗುಜರಾತ್ ಟೈಟನ್ಸ್ ಕೈ ತಪ್ಪಿ ಹೋಗ್ತಾ ಇತ್ತು. ಆ್ಯಕ್ಚುಲಿ ಪವರ್ ಪ್ಲೇ ನೋಡ್ತು, 3 ವಿಕೆಟ್ನ ಬೇಗ ಕಳ್ಕೊಂಡಿದ್ರು. ಫಸ್ಟ್ ಇವ್ರ ಬ್ಯಾಟಿಂಗಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಬ್ಯಾಟಿಂಗಿಂದ ಇವ್ರದ್ದು ಅಷ್ಟೇ ಏರ್, ಅಷ್ಟೊಂದೇನು ಹೆವಿ ಓಪನಿಂಗ್ ಪಾರ್ಟ್ನರ್ಶಿಪ್ ಎಲ್ಲ ಬರಲ್ಲ. ಪೃಥ್ವಿ ಶಾ ಅವರು ಮತ್ತು ಮಿಚಿಲ್ ಮಾಷ್ ಅವರು ಮತ್ತೆ ಫ್ಲಾಪ್ ಆಗಿದ್ದು, ಡೇವಿಡ್ ವಾರ್ನರ್ ಅವರು ಮತ್ತೆ ಅದೇ ಒಂಥರ ಲಾಸ್ಟ್ ಮ್ಯಾಚ್ಗೆ ಸಿಮಿಲರ್ ಥರ ಇನ್ನಿಂಗ್ಸ್ನ ಆಡ್ದು, ಅವರು ಕೂಡ ಬೇಗ ಬೇಗ ಏನು ಔಟ್ ಆಗಿಲ್ಲ, 32 ರನ್ ಹೊಡೆದ್ರು. ಸೊ ಅವ್ರು ಒಂದು ಸ್ವಲ್ಪ ಸ್ಟ್ಯಾಂಡ್ಸ್ನ ಕೊಟ್ಟರು, ಬಟ್ ಅವರ ಸುತ್ತಮುತ್ತ ಸ್ಟ್ಯಾಂಡ್ ಕೂಡ ಇರಲಿಲ್ಲ. ಈ ಕಡೆ ಸರ್ಫರಾಜ್ ಖಾನ್ ಆಡಿದ್ರು ಒಂಥರ ಅಳು ಬರೋ ಥರನೇ ಆಡಿದ್ರು, ಯಾಕಂದರೆ ಓಡಿ ಈ ಥರ ಆಡ್ತಾ ಇದ್ರು. 30 ಬಾಲ್ಗೆ 33 ಬಾಲ್ 30 ರನ್ ಹೊಡೆದಿದ್ದಾರೆ. ಸೊ ಅವರು ಔಟ್ ಆದರು. ಆಮೇಲೆ ಬಂದ್ಬಿಟ್ಟು ಪೋರಲ್ ಅವರು ಮತ್ತು ಅಕ್ಸರ್ ಪಟೇಲ್ ಅವರು ಇಬ್ಬರು ನಿಂತ್ಕೊಂಡು ಆಡ್ಬಿಟ್ಟು ಸ್ವಲ್ಪ ಪುಷ್ ಕೊಟ್ಟರು ಅಷ್ಟೇ. ಸೊ 160 ದಾಟ್ತಾರೆ ಅಂತ ನಾನು ಕೂಡ ಅಂದ್ಕೊಂಡಿರಲ್ಲ, ಬೇಗ ಬೇಗ ವಿಕೆಟ್ಸ್ ಕಳ್ಕೊಂಡಾದ್ಮೇಲೆ. ಸೊ 160 ದಾಟಬೇಕು ಅಂದರೆ ಮೇನ್ ಕಾರಣ ಅಕ್ಸರ್ ಪಟೇಲ್ ಮತ್ತು ಪೋರಲ್ ಅವರ ಆಟ. ಲಾಸ್ಟ್ ಮೂಮೆಂಟಲ್ಲಿ ಬಂದು ಬೌಲಿಂಗ್ ಏನಮ್ಮ ಮಾಡಿದ್ದು ಗುಜರಾತ್ ಟೈಟನ್ಸು. ಶಮ್ಯ ಅಣ್ಣ ಓಪನಿಂಗಲ್ಲ ಬಂದು ತ್ರಿಲ್ ಕೊಡ್ತಾ ಇದ್ದಂಗೆ. ಪೃಥ್ವಿ ಶಾಗೆ ಮತ್ತು ಮಿಚಿಲ್ ಮಾಷ್ ಎರಡು ಮ್ಯಾಚು ಬೋಲ್ಡ್ ಆಗಿದ್ದಾರೆ. ಹೋದ ಮ್ಯಾಚ್ ಅಂತೂ ಕಡಾಕಾಗಿ ಬೋಲ್ಡ್ ಆಗಿದ್ರು, ಈ ಮ್ಯಾಚ್ ಒಂಥರ ಮಿಸ್ ಆಗ್ಬಿಟ್ಟು ಬೋಲ್ಡ್ ಆಗಿದ್ದಾರೆ, ಎಡ್ಜ್ ಆಗಿಬಿಟ್ಟು ಹೋಗ್ತಿದ್ದೀನಿ. ಸೊ ಏನು ಹೇಳ್ತೀರಾ, ಮಿಚಿಲ್ ಮಾಷ್ ಮೇಲೆ ಎಕ್ಸ್ಪೆಕ್ಟೇಷನ್ ಅಂತೂ ಹೆವಿಯಾಗಿನೇ ಇತ್ತು ಟೂರ್ನಮೆಂಟ್ ಸ್ಟಾರ್ಟ್ ಆಗಿನ ಮುಂಚೆ, ಬಟ್ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅವರು. ಅಲ್ದಾರಿ ಜೋಸಫ್ ಬಂದ್ಬಿಟ್ಟು 9ನೇ ಓವರಲ್ಲಿ ತಲ್ಲಿ ಕೊಡ್ತಾರೆ, ನೋಡ್ಬೇಕು ಹೆಂಗಿತ್ತು ಅಂತ. ನಡ್ಗೋಗ್ಬಿಡ್ತಾರೆ ಹಂಗೆ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು 2 ವಿಕೆಟ್ ಎತ್ತಿದ್ರು, ಡೇವಿಡ್ ವಾರ್ನರ್ ಔಟ್ ಆದರು, ಒಂದು ಜೊತೆಗೆ ಇನ್ನೊಬ್ಬರು ರೈಲ್ ರೂಸ್ ಅವರು ಅಂತೂ ಕ್ಲೂಲೆಸ್ ಆಗೋಗ್ಬಿಟ್ರು, ಬಂದು ಫಸ್ಟ್ನೇ ಬಾಲೆ ಔಟ್ ಆಗೋಗ್ಬಿಟ್ರು. ಸೊ ಒಂಥರ ಸೈಕಂತೂ ಆದರೂ ಗುರು ಡೆಲ್ಲಿ ಕ್ಯಾಪಿಟಲ್ಸ್. ಅಲ್ದಾರಿ ಜೋಸಫ್ ಟ್ವಿಸ್ಟ್ ಕೊಟ್ಟಿದ್ದಂಗೆ, ಆಮೇಲೆ ಬಂದ್ಬಿಟ್ಟು ಅದನ್ನ ಮುಗಿಸಿದ್ದು ಕರೆಕ್ಟಾಗೆ ರಶೀದ್ ಖಾನ್ ಅವರು 3 ವಿಕೆಟ್ನ ತೆಗೆದುಬಿಟ್ರು. ರಶೀದ್ ಖಾನ್ ಅಂತೂ ಬರೆದಿಟ್ಕೊಂಬಿಡಿ ಅಷ್ಟೇ, ಅವ್ರ ವಿಕೆಟ್ಸ್ ಅಂತೂ 100% ಬಿದ್ದೇ ಬೀಳುತ್ತೆ ಅಂತ. ಯಾರಿಗೆ ಬಿದ್ದ ಅಂದರೆ ರಶೀದ್ ಖಾನ್ಗಂತೂ 100% ಎಲ್ಲ ಮ್ಯಾಚಲ್ಲಿ ವಿಕೆಟ್ಸ್ ಅಂತೂ ಬಿದ್ದೇ ಬೀಳುತ್ತೆ. ಸೊ ಕಟ್ಟಾಕಿದ್ರು 170-180 ಮೇಲೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದು ಮ್ಯಾಚ್ಗಿನ ಮುಂಚೆ, ಬಟ್ 160+ಗೆ ಕಟ್ಟಾಗ್ತಾ ಇದ್ದಂಗೆ ಒಂದು ಸ್ವಲ್ಪ ಸ್ಟ್ರೈಟ್ ಅವೇ ಒಂಥರ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇದ್ದಿದ್ದು ಗುಜರಾತ್ ಟೈಟನ್ಸ್ಗೆನೇ. ಬಟ್ ಇವ್ರ ರನ್ ಕಮ್ಮಿ ಆಗಿರು, ಹೆನ್ರಿಕ್ ನೋಕಿಯಾ ಇಬ್ಬರು ಬೋಲ್ಡ್ ಮಾಡ್ಬಿಟ್ರು ಓಪನರ್ಸ್ನ. ಸೊ ಮ್ಯಾಚಿಗೆ ವಾಪಸ್ ತೊಗೊಂಬಂದಿದೆ ಹೆನ್ರಿಕ್ ನೋಕಿಯಾ ಅವರ ಬೌಲಿಂಗು. ಖಲೀಲ್ ಅಹಮದ್ ಬಂದ್ಬಿಟ್ಟು ಪಾಂಡ್ಯನ್ ವಿಕೆಟ್ ಎತ್ತುತ್ತಾ ಇದ್ದಂಗೆ. ಇವರು ಅಷ್ಟೇ, ಪೋಬಳೆಲ್ಲೇ 3 ವಿಕೆಟ್ನ ಕಳ್ಕೊಂಡಿದ್ರು. ಅಷ್ಟೊಂದು ಸ್ಕೋರ್ ಕೂಡ ಹೊಡೆದಿರಲಿಲ್ಲ, ಹೊಡೆದಿದ್ರು ಒಂದು ರೇಂಜಿಗೆ, ಬಟ್ 3 ವಿಕೆಟ್ನ ಕಳ್ಕೊಂಡ್ರು ಪೋಬಳೆಯಲ್ಲಿ. ಅಲ್ಲಿ ನಿಂತ್ಕೊಂಡು ಆಡಿದ್ದು ಗುರು ಸಾಯಿ ಸುದರ್ಶನ್ ಜೊತೆಗೆ ವಿಜಯ್ ಶಂಕರ್ ಅವರ ಪಾರ್ಟ್ನರ್ಶಿಪ್ ಏನಿದೆ ಅವರಿಗೆ ಒಂಥರ. ಇವ್ರು ಹೆಂಗೆ ಅಂದರೆ ಗುಜರಾತ್ ಟೈಟನ್ಸ್ ಅವರು ಚೇಸ್ ಮಾಡೋದು ಹೆಂಗೆ ಅಂತ ಪ್ಲಾನ್ ಸಿಕ್ಕಾಪಟ್ಟೆ ಕರೆಕ್ಟಾಗಿ ರೆಡಿ ಮಾಡ್ಕೊತಾರೆ ಗುರು. ಅದು ಯಾರು ರೆಡಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆಬ್ವಿಯಸ್ಲಿ ಪಾಂಡ್ಯ ರೆಡಿ ಮಾಡ್ತಾರೆ ಅಂತ ಕಾಣಿಸುತ್ತೆ. ಸೊ ಪಕ್ಕಾ ಪ್ಲಾನ್ ಇರ್ತೈತೆ ನೋಡಿ ಗುರು. ನೀನು ಇಷ್ಟೊತ್ತು ಆಡಬೇಕು, ನೀನು ಇಷ್ಟೊತ್ತು ಕಾಮನ್ ಕೂಲಾಗಿ ಆಡುಗುರು ಅಂತ ಹೇಳಿರೋ ಅವರಿಬ್ರು. ಸೊ ಅವ್ರು ನಿಧಾನಕ್ಕೆ ಆಡ್ಕೊಂಡು ಬಂದರು, ಯಾವುದೇ ಅಗ್ರೆಸಿವ್ನೆಸ್ ಇಲ್ಲ, ಯಾವುದೇ ಪ್ರೆಷರ್ ಇಲ್ಲ ಮೈಂಡಲ್ಲಿ. ಸೊ ಆ ಥರ ನಿಧಾನಕ್ಕೆ ಆಡ್ಕೊಂಬಂದರು. ಗೊತ್ತಿತ್ತು ಅವರಿಗೆ ಡೇವಿಡ್ ಮಿಲ್ಲರು ಏನಾದ್ರು 10 ಓವರ್ಗಿನ ಒಳಗಡೆ ಬಂತು ಅಂದರೆ ಡೇವಿಡ್ ಮಿಲ್ಲರ್ ಔಟ್ ಆಗುವಂಥ ಚಾನ್ಸಸ್ನೇ ಜಾಸ್ತಿ ಇರುತ್ತೆ. ಡೇವಿಡ್ ಮಿಲ್ಲರು ಮತ್ತು ಟೆವಾಟಿ ಏನಿದ್ದಾರೆ ಇವರೆಲ್ಲ ಲಾಸ್ಟ್ ಮೂಮೆಂಟಿಗೆ ಬರಬೇಕು. ಆಲ್ಮೋಸ್ಟ್ ಒಂದು 13-14 ಓವರ್ ಆದಮೇಲೆ ಬಂದರೆ ನಡೆಯುತ್ತೆ ಅಂತ. ಸೊ ಇವರ ಬ್ಲೂ ಪ್ರಿಂಟ್ ಇದ್ದಿದ್ದು, ಅದ್ರ ಪ್ರಕಾರನೇ ಇವರು ಆಡ್ಕೊಂಬಂದರು. ಸೊ ಒಂಥರ ಬ್ಲೂ ಪ್ರಿಂಟ್ ಕರೆಕ್ಟಾಗೆ ಮೇಂಟೈನ್ ಮಾಡ್ತಾರೆ ಇವರು ಗುಜರಾತ್ ಟೈಟನ್ಸ್ ಅವರು. ಅದಕ್ಕೆ ಇವತ್ತು ಈ ಒಂದು ಪೊಸಿಷನಲ್ಲಿ ಇರೋದು, ಯಾಕಂದರೆ 3 ವಿಕೆಟ್ನ ಪೋಬಳೆಲ್ಲೇ ಕಳ್ಕೊಂಡಾದ್ಮೇಲೆ ಸೊ ಅವರ ಪಾರ್ಟ್ನರ್ಶಿಪ್ ಮೇನ್ ಇಂಪಾರ್ಟೆಂಟ್ ಆಯ್ತು. ಅಲ್ಲಿ ಆ ಪಾರ್ಟ್ನರ್ಶಿಪ್ ಏನಾದ್ರು ಬಂದಿರಲಿಲ್ಲ ಅಂತಂದರೆ ಮ್ಯಾಚ್ ಸೋಲೋ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇತ್ತು. ಸೊ ವಿಜಯ್ ಶಂಕರ್ ಅವರು ಔಟ್ ಆಗ್ತಾ ಇದ್ದಂಗೆ ಬರ್ತಾರೆ ಡೇವಿಡ್ ಮಿಲ್ಲರ್ ಅವರು. ಮಿಲ್ಲರ್ ಕಿಲ್ಲರ್ ಅಂತ ಹೇಳಬೇಕು ಗುರು. ಪ್ರೆಷರ್ ಎಲ್ಲ ಈಸ್ ಔಟ್ ಮಾಡಾಕ್ಬಿಟ್ರು ಆ 16ನೇ ಓವರ್ಲಿ ಅಂತ ಅನ್ಕೋತೀನಿ. ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟು. ಸೊ ಅದಾದಮೇಲೆ ಸಾಯಿ ಸುದರ್ಶನ್ಗೆ ನನಗೂ ಇದೆ ಗುರು ಬೀಟ್, ನಾ ಸಾಯಿ ಸುದರ್ಶನ್ ಸ್ವಲ್ಪ ನಿಧಾನಕ್ಕೆ ಆಡ್ತಾ ಇದ್ದಾರೆ, ಮಿಲ್ಲರೇ ಹೊಡಿತಾ ಇದ್ರೆ ನಾನೇನು ಕಮ್ಮಿ ಆಗಿರು ಅಂತ ಮಂಚ್ ಬಿಸಾಕಿದ್ರು ಅವ್ರು ಲಾಸ್ಟ್ ಮೂಮೆಂಟಲ್ಲಿ. ಸೊ ಸಾಯಿ ಸುದರ್ಶನ ಮೆಚ್ಕೊಳ್ಳೇಬೇಕು ಗುರು, ಯಾಕಂದ್ರೆ ನಿಂತ್ಕೊಂಡು ಆಡಿದ್ದಾರೆ ಸ್ಟಾರ್ಟಿಂಗ್ ಆಫ್ ದ ಇನ್ನಿಂಗ್ಸಿಂದ ಹಿಡ್ಕೊಂಡು, ಯಾಕಂದ್ರೆ ವಿಕೆಟ್ಸ್ಗಳು ಬೇಗ ಬೀಳ್ತಿದ್ದಂಗೆ. ಇಲ್ಲಿ ಕಿಲ್ಲರ್ ಮಿಲ್ಲರ್ ಅವರು ಬಂದ್ಬಿಟ್ಟು ಲಾಸ್ಟಲ್ಲಿ ಒಂಥರ ಪವರ್ನ ಕೊಡ್ತಿದ್ದಂಗೆ, ಎನರ್ಜಿ ಕೊಡ್ತಾ ಇದ್ದಂಗೆ. ಒಂಥರ ಮ್ಯಾಚ್ನ ಟರ್ನ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಯಾರು ಅಂತಂದರೆ ಅದು ಕಿಲ್ಲರ್ ಮಿಲ್ಲರೇ, ಯಾಕಂದರೆ ಸ್ಕೋರ್ ಸ್ವಲ್ಪ ಜಾಸ್ತಿನೇ ಬೇಕಾಗಿರುತ್ತೆ. ಸೊ ಅಷ್ಟೊಂದಿನ ಈಸಿ ಇರ್ತಿರ್ಲಿಲ್ಲ. ಸೊ ಆ ಒಂದು ಓವರಲ್ಲರೂ ಚಾರ್ಜ್ ಮಾಡಿರಲಿಲ್ಲ ಅಂತಂದರೆ ಸೊ ಇವ್ರಿಗೂ ಕೂಡ ಪವರ್ ಬಂತು, ಹೊಡೆದ ಚಚ್ಚಿ ಬಿಸಾಕಿದ್ರು ಅಷ್ಟೇ, ಬೇರೆ ಏನು ಇಲ್ಲ ಮ್ಯಾಚು. ಸೊ ಒಂಥರ ಬಾಯ್